ಕ್ಷೇತ್ರದಲ್ಲಿ ಇವತ್ತು ಸಮನ್ವಯ ಸಮಿತಿ ಸಭೆ ಇತ್ತು, ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಇವತ್ತು ಏನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡು ಹೊಂದಾಣಿಕೆ ಮಾಡಿಕೊಂಡು ಇವಾಗ ಏನು ಎಂ ಪಿ ಎಲೆಕ್ಷನ್ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋ ನಿಷ್ಠೆಯಲ್ಲಿ ಮತ್ತೆ ಈ ದೇಶವನ್ನು ಕಾಪಾಡುವಂತಹ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತಗಳನ್ನು ನೋಡಿ ಜನ ಬೇಸತ್ತಿದ್ದಾರೆ. ಇವತ್ತೇನು ಈ ರಾಜ್ಯದಲ್ಲಿ ಫ್ರೀ ಅಂತ ಎಲ್ಲಾದರೂ ಕೊಟ್ಟು ಕೊಟ್ಟು ನಾವೆಲ್ಲ ದೇಶನೇ ಹಾಳು ಮಾಡಿದ್ದಾರೆ. ಅಂತ ಸಮಯದಲ್ಲಿ ಇವತ್ತೇನು ಕುಮಾರಣ್ಣನು ಮತ್ತು ದೇವೇಗೌಡರು ಒಂದು ಒಳ್ಳೆ ನಿರ್ಧಾರ ತಗೊಂಡು ಬಿಜೆಪಿಗೆ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಅದಕ್ಕೆ ಎಲ್ಲರೂ ಸಾಥ್ ಕೊಡೋಕ್ಕೆ ಎಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅದೇ ಥರ ನಮ್ಮ ಈ ರಾಜ್ಯದಲ್ಲಿ, ಯಾಕೆಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡಾಗ ಸರಿಯಾಗಿ ನಮ್ಮ ಕುಮಾರಣ್ಣನ ಆಗಲಿ ನಮ್ಮ ಜೆ ಡಿ ಎಸ್ ಪಕ್ಷನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅವರು ಅವರು ಕೆಟ್ಟ ಭಾವನೆಗಳಿಂದ ನಮ್ಮ ಸರ್ಕಾರ ಬಿದ್ದು ಕುಮಾರಣ್ಣ ಮಾಡುವಂಥ ಕೆಲಸಗಳು ನಿಂತೋಗಿದ್ದಾವೆ. ಇನ್ನು ಮುಂದೆ ಅವರು ಈ ಬಿಜೆಪಿ ಸರ್ಕಾರದಲ್ಲಿ ಜೊತೆ ಸೇರಿಕೊಂಡು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಳ್ಳೆ ಕೆಲಸಗಳು ಆಗಬೇಕು ಅನ್ನೋದೇ ಕುಮಾರಣ್ಣ ಅವರ ನಿಷ್ಠೆ ಮತ್ತು ದೇವೇಗೌಡರದ್ದು. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರನ್ನು ಎಲ್ಲರನ್ನೂ ಒಗ್ಗಟ್ಟಿಸಿ ಈಗ ಎಲ್ಲರೂ ಬಿಜೆಪಿ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡೋಗಿ ಅಂತ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಇವತ್ತು ಏನು ಜೆ ಡಿ ಎಸ್ ಮತ್ತು ಬಿಜೆಪಿ ಇವತ್ತು ಏನು ಬೆಳವಣಿಗೆ ನಡೀತಾ ಇದೆ ಇದು ಒಳ್ಳೇದಾಗಲಿ ಅಂತ ನಾನು ಈ ಶುಭ ಸಂಬಂಧದಲ್ಲಿ ತಿಳಿಸ್ತೇನೆ.